ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರ ಪಿಜನ್ಡ್ ಆಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ತುಂಬ ಜನ ಕೇಳಿದರು ಬ್ರೋ ನಿಮ್ಮ ಇರೋ ಅಕ್ಕಿಗಳೆಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಕೊಡಿ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಅಲ್ಲಿ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನೋಡ್ಬೋದು ಅಲ್ಲಿ ಹೆಂಗೆ ಕಿತ್ತಾಡ್ತಾ ಇದೆ ಅಕ್ಕಿ ಅಂದ್ಬಿಟ್ಟು. ಓಕೆ, ಅದೇನು ಅದು ಬಿಡಿಸ್ಕೊಳ್ಳುತ್ತೆ. ಇನ್ನು ಫಸ್ಟು ನಾನು ಈ ಕಡೆ ಹೊಸ ಹೊಸ ಕಡೆ ಕೆಜಿಯಿಂದ ಹೋಗ್ತಾಯಿದ್ದೀನಿ ನಿಮಗೆ ತೋರಿಸ್ಕೊಡೋದಕ್ಕೆ. ಓಕೆ, ಇಲ್ಲಿ ನೀವು ನೋಡಿದ್ರೆ ಲಕ್ವಾ ಬ್ರೀಡಿಂಗ್ ಪೇರ್ ಇದೆ. ಇದನ್ನು ಡೈಲಿ ಅರ್ಧ ಅರ್ಧ ಗಂಟೆ ಈಚೆಗೆ ಬಿಡ್ಕೊತಾ ಇದ್ದೀನಿ ಬ್ರೀಡ್ ಆಗೋದಕ್ಕೆ. ಬ್ರೀಡಾಗಿ ಅಕಸ್ಮಾತ್ ಚೆನ್ನಾಗಿ ಏನಾರು ಬ್ರೀಡ್ ಆಗ್ತಿದೆ ನನಗೇನೋ ಗೊತ್ತಾದರೆ ಆರಾಮಾಗಿ ಇಲ್ಲಿ ಟ್ರೈ ಇಕ್ಕೊತೀನಿ ಮರಿ ಅಂದರೆ ಮೊಟ್ಟೆ ಇಕ್ಕೋದಿಕ್ಕೆ. ಇಲ್ಲಿ ಬ್ರೀಡಿಂಗಿಗೆ ಆಗೋಕ್ಕಷ್ಟು ಸ್ಪೇಸ್ ಇಲ್ಲ. ಮಾಮೂಲಿ ರೈಸ್ ಅಕ್ಕಿ ಆಗಿರೋ ಬ್ರೀಡಿಂಗ್ ಆಗೋಗಿರೋದು ನೋಡ್ಬೋದು, ಬೇಕಾದ್ರೆ ಸ್ಪೇಸ್ ಎಷ್ಟಿದೆ ಅಂದ್ಬಿಟ್ಟು ನೀವು. ರೈಸ್ ಅಕ್ಕಿಗಾರೆ ಆಗಿರೋದು ಇದು ಲಕ್ವ ಅಲ್ವಾ, ಸ್ವಲ್ಪ ಹಿಂದೆಗಡೆ ಫೆದರ್ಸ್ ಇರೋದ್ರಿಂದ ಫ್ರೀಯಾಗಿ ಅದಕ್ಕೆ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗೋಗಿದ್ದೀನಿ, ಈಚೆಗಡೆ ಬಿಟ್ಕೊಂಡು ಬ್ರೀಡಿಂಗ್ ಮಾಡ್ಕೊತಾ ಇದ್ದೀನಿ. ಹಾಂ, ಓಕೆ. ಇನ್ನು ಇಲ್ಲಿ ಈ ಕಡೆ ಬಂದರೆ ಇಲ್ಲೂ ಒಂದು ಮೇಲಿದೆ ನೋಡ್ಬೋದು, ಇದಕ್ಕೂ ಒಂದು ಫೀಮೇಲ್ ತರಬೇಕು. ಫುಲ್ಲು ಮಸ್ತಿಲಿದೆ ಅಕ್ಕಿ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಹಾಗೆ ಇನ್ನು ಈ ಸೈಡಿಗೆ ಬಂದರೆ ನಮ್ಮ ಪಟ್ಟಗಳು ನೋಡ್ಬೋದು, ರಾತ್ರಿ ಫೀಡ್ ಮಾಡಿಸಿದೆ. ಇದಕ್ಕೆ ನೋಡ್ಬೋದು ಮೂತಿ ಮೇಲೆ ಸ್ವಲ್ಪ ಗುಳ್ಳೆ ಆಗಿರೋಂಗಿದೆ ನೋಡಿ. ಒಂದು ಸ್ವಲ್ಪ ಟಾರ್ಚ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಓಕೆ ನೋಡಿ, ಟಾರ್ಚ್ ಹಾಕಿ ಸಿಕ್ಕನೆ ರೆಡ್ ಕಣ್ಣು. ಓಕೆ 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 ನೋಡಿ, ಇಲ್ಲಿ ಸಣ್ಣದೊಂದು ಅಮ್ಮ ಅಂತಾರಲ್ಲ ಆ ಥರ ಆಗಿ ಅದು ಒಣಗೋಗ್ತಾ ಇದೆ, ಅದಾಗದೆ ಒಣಗೋಗ್ತಾ ಇದೆ. ಅದಕ್ಕೆ ಏನು ಮೆಡಿಸಿನ್ ಮಾಡೋ ಅವಶ್ಯಕತೆ ಇಲ್ಲ ಈಗ. ಅದಕ್ಕೆ ಆರಾಮಾಗಿ ಸುಮ್ಮನೆ ಸ್ವಲ್ಪ ಗಂಟ್ಕಡೆಯಲ್ಲಿ ಸೀರಿದ್ರೆ ಅದೇ ಪೂರ್ತಿ ಹೋಗ್ಬಿಡುತ್ತೆ. ಆಲ್ರೆಡಿ ಪೂರ್ತಿ ಒಣಗ್ತಾ ಇರೋದ್ರಿಂದ ಏನೂ ಮಾಡೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಗಂಟ್ಕಡೆಯಲ್ಲಿ ಸೀರಿದ್ರೆ ಸಾಕು, ಅದಕ್ಕೆ ಆರಾಮಾಗಿ ಬೇಗನೆ ವಾಸಿ ಆಗುತ್ತೆ, ದಪ್ಪ ಏನು ಆಗೋಕ್ಕೋಗಲ್ಲ. ಅದು ಇಲ್ಲಿ ನಮ್ಮ ಪಟಾಗೆ ಇನ್ನೊಂದು ಪಟಾಗೆ ಏನು ಆಗಿಲ್ಲ, ಅದು ಒಂದಕ್ಕೆ ಆಗಿರೋದು. ನಿನ್ನೆ ಊಟ ತಿನ್ನಿಸ್ಬೇಕಾರೆ ಅಂದರೆ ಫೀಡ್ ಮಾಡ್ಬೇಕಾದ್ರೆ ಗೊತ್ತಾಯಿತು, ಅದು ನಾವು ಮೂತಿ ಹಿಡ್ಕೊಂಡು ಕಡಲೆಕಾಯಿ ತಿನ್ನಿಸ್ಬೇಕಾದ್ರೆ ಅದು ಗೊತ್ತಾಯಿತು. ನೋಡಿ ಗಂಡು ಎರಡು ಗಂಡು ಎಷ್ಟು ಮಸ್ತಿಲಿದೆ ಅಂದ್ಬಿಟ್ಟು. ಈ ಕಡೆ ಕೆ ಜಿಯಲ್ಲಿ ಇಷ್ಟು ಅಪ್ಡೇಟ್ ಇದೆ. ಇನ್ನು ಆ ಕಡೆ ಕೆ ಜಿಗೆ ಹೋಗೋಣ ಬನ್ನಿ, ಯಾವುದಕ್ಕೆ ಇದೆ ಅಂದ್ಬಿಟ್ಟು. ಓಕೆ, ಈಗ ನೋಡ್ಬೋದು ಈ ಕಡೆ ಕೆ ಜಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಸುರ್ಮಿ ಮೊಟ್ಟೆನ ನಾನು ನನ್ನ ತಾಮ್ರ ಲಕ್ಕಿಗೆ ಇಕ್ಕಿದ್ದೀನಿ. ಚೆನ್ನಾಗೇ ಕಾವು ಕೊಡ್ತಾ ಇದೆ, ಈಗೇಂತೂ ಕಾವು ಕೊಡ್ತಾ ಇದೆ ಅಂತಲೂ ಸಹ ನೀವು ಕೇಳ್ಬೋದು. ಅದ್ರ ಮರಿ ಇನ್ನು ಕಣ್ಣು ಬಿಡೋವರೆಗೂ ಅದು ಅದ್ರ ಮರಿ ಮೇಲೆ ಒಂದು ವಾರ ಇಲ್ಲಾಂದರೆ 10 ದಿವಸನಾರ ಅದು ಕಾವು ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಆ ಮೊಟ್ಟೆನ ಇಕ್ಕಿದ್ದೀನಿ, ಕೂಡ್ತಾ ಇದೆ ಚೆನ್ನಾಗೆ. ನೋಡೋಣ ಏನೇನಾಗುತ್ತೆ, ಮರಿ ಉಳ್ಕೊಳ್ಳುತ್ತಾ ಉಳ್ಕೊಳ್ಳಲ್ವ ಅಂತ ನನಗೂ ಕರೆಕ್ಟಾಗಿ ಗೊತ್ತಾಯಿಲ್ಲ. ಆ ಮರಿ ಏನಾದ್ರು ಸ್ವಲ್ಪ ದಪ್ಪ ಆಗೋದ್ರೆ ನಾನೇ ಸಿರ್ಲಾಕೋ ಗಂಜಿ ಅದೆಲ್ಲ ಕುಡಿಸ್ಕೊಂಡು ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಯಾಕೆಂದರೆ ನಿನ್ನೆ ಸಹ ನಮ್ಮದು ಸುರ್ಮಿದೊಂದು ಪಟ ಸಿಂಗಲ್ ಪಟ ಇತ್ತು ನಮ್ಮ ಲಾಫ್ಟಲ್ಲಿ, ಅದು ಚಕ್ಕರ್ ಗೆದ್ದಿದ್ದು ಇಳಿಲೇ ಇಲ್ಲ, ಆ ಥರ ಆಡ್ತಾ ಇತ್ತು. ನಾನು ಅದು ಕರೆಕ್ಟಾಗಿ 6:30 7 ಗಂಟೆ ತನಕನೂ ನೋಡಿದ್ವಿ, ಅಕ್ಕಿ ಆಡ್ತಾನೆ ಇತ್ತು. ಪಾಪ ಅದಕ್ಕೆ ಮನೆ ಸೈಡ್ ಬರೋಕ್ಕೆ ಗೊತ್ತಾಗಲಿಲ್ಲ, ಸ್ವಲ್ಪ ದೂರಲ್ಲಿ ಲಾಂಗ್ ಓಡೋಕ್ಕಾಗೋಯಿತು. ಈಗ ನೋಡಬೇಕು ಅದು ಬಂದಿದೆಯೋ ಬಂದಿಲ್ಲೋ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹೋಗಿ ಲಾಫ್ಟಲ್ಲಿ ನೋಡಬೇಕು ಒಂದ್ಸಲಿ, ಲಕ್ಪ ತಂದಿದ್ದಾರೆ ಅದು ಸಹ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಹಾಗೆ ಇನ್ನು ಮೇಲ್ಗಡೆ ಇಲ್ಲಿ ಬಂದರೆ ನಮ್ಮ ಕುಳ್ಳಿ ಮತ್ತು ಮಕ್ಷಿ ಇದೆ ನೋಡಿ, ಅದು ಮೊಟ್ಟೆಗೆ ಚೆನ್ನಾಗೆ ಕಾವು ಕೊಡ್ತಾ ಇದೆ. ನೋಡೋಣ ಇದು ಯಾವಾಗ ಹೊಡಿಯುತ್ತೆ ಅಂದ್ಬಿಟ್ಟು ನೋಡಿ, ಪೇಪರು ಕಲ್ಲು ಮಣ್ಣು ಎಲ್ಲ ತಿನ್ಕೊಂಡು ಆ ಅಕ್ಕಿ ಅಂದರೆ ಏನೇನು ಸಪ್ರೇಟ್ ಇದೆಯೋ ಎಲ್ಲ ಕೂಡಿಸ್ತಾ ಇದೆ ನೋಡಿ. ಗಂಡಕ್ಕಿ ಕುತ್ಕೊಂಡಿತ್ತು ಕಾವಿಗೆ ನಿನ್ನೆ ನೋಡಿದ್ದೀನಿ ನಾನು ಆಲ್ಮೋಸ್ಟ್ ಕುತ್ಕೊತಿರಲಿಲ್ಲ, ನಾನು ನೋಡಿದಾಗ ಇವಾಗ ಕುತ್ಕೊತಾ ಇದೆ. ಓಕೆ, ಈ ಸೈಡು ಬ್ರೀಡಿಂಗ್ ಕೇಜಲ್ಲಿ ಇಷ್ಟು ಅಪ್ಡೇಟ್ಗಳಿದೆ. ನಾನು ಅಕ್ಕಿನ ಏಂತಿ ಕೈಲಿಡೋದಿ ತೋರಿಸ್ತಾ ಇಲ್ಲ ಅಂದರೆ ಈ ಮೊಟ್ಟೆ ಮೇಲೆ ಕಾವು ಕೂತಿರುತ್ತೆ, ಸುಮ್ಮನೆ ಮುಟ್ಟಿ ಮುಟ್ಟಿ ತೋರಿಸೋದು ಬೇಡ, ಏಕೆಂದರೆ ಆಗ ಅದಕ್ಕೆ ಸ್ವಲ್ಪ ಇರಿಟೇಟ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಮುಟ್ತಾ ಇಲ್ಲ ನಾನು. ಮರಿ ಆದ ಮೇಲೆ ಬೇಕಾದ್ರೆ ನಿಮಗೆ ಒಂದು ವೀಡಿಯೋ ಮಾಡಾಕ್ತೀನಿ, ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮಾಮೂಲಿ ಅದು ಮರಿ ದಪ್ಪ ಆಗೋ ತನಕ ಒಂದು 15 ಡೇಸ್ ಆಗೋ ತನಕ ಮಾಮೂಲಿ ಅಕ್ಕಿಗೆ ರಾಗಿನೇ ಕೊಡಿ, ದೊಡ್ಡ ಮೇವಂತೂ ಏನು ಕೊಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದು ಮರಿಗೆ ತಿನ್ಸುತ್ತೆ, ಸ್ವಲ್ಪ ಸ್ವಲ್ಪ ಜಾಸ್ತಿ ಅಗ್ದಿ 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 ಅದು ಮರಿಗೆ ತಿನ್ಸೋಕೆ ಹೋಗೋದ್ರಿಂದ ಮರಿಗೆ ಆರಾಜ್ಞೆ ಮಾಡ್ಕೊಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟೇ ಆದಷ್ಟು ರಾಗಿನೇ ಕೊಡಿ ಅಕ್ಕಿಗೆ, ಅದು ಆರಾಮಾಗೆ ಸ್ವಲ್ಪ ಡೈಜೆಸ್ಟು ಬೇಗ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇನ್ನು ಇಲ್ಲಿ ಈ ಕಡೆ ಬಂದರೆ ನಿಮಗೆಲ್ಲರಿಗೂ ಗೊತ್ತು ನಮ್ಮ ಚೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇದನ್ನು 3 ದಿವಸದಿಂದ ಚಕ್ಕರಿಗೆ ಬಿಟ್ಟಿಲ್ಲ, ಇವತ್ತು ಸಾಯಂಕಾಲ ಬಂದು ಅಕ್ಕಿನ ಚಕ್ಕರ್ ಬಿಡ್ತಾ ಇದ್ದೀನಿ, ಸಿಂಗಲ್ ಬಿಡ್ತಾ ಇದ್ದೀನಿ. ಹಾಗೆ ಇನ್ನು ಇಲ್ಲಿ ಬಂದರೆ ನಮ್ಮ ತಾಮ್ರ ನಾನು ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಇದರಲ್ಲೊಂದೇ ಇಷ್ಟ ಅಂದರೆ ತಲೆ ಮೇಲೆ ನೋಡಿ ಅರ್ಧ ಮಾತ್ರ ಪೂರ್ತಿ ವೈಟು, ಮಸ್ತಾಗಿ ಕಾಣೋದೆ ಮಾತ್ರ ಅಕ್ಕಿ. ಆದರೆ ಇವೆರಡು ಹಾಡಕ್ಕಿ ಅಲ್ಲ,
ಆದರೂ ಪರವಾಗಿಲ್ಲ, ಯಾಕೆಂದರೆ ನಾನು ನಮ್ಮೂರಿಂದ ಎತ್ಕೊಂಬಂದಿರೋ ನೆನಪು, ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ, ಯಾರಿಗೂ ಕೊಡ್ದೇ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಣ್ಣ ಕೊಡಿಸಿರೋ ಪೇರು, ನಮ್ಮ ಅಣ್ಣ ನಮ್ಮಮ್ಮ ಕೊಡಿಸಿರೋ ಪೇರು, ಅದಕ್ಕೋಸ್ಕರ ನಾನು ಯಾರಿಗೂ ಕೊಟ್ಟಿಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ, ಸಿಂಗಲಾಗೆ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಕೆಳಗಡೆ ಬಂದರೆ ಇದು ನಮ್ಮ ಚೀನಿ, ನಮ್ಮ ದಾವಡಿಲಿ ಎತ್ಕೊಂಬಂದಿರೋದು. ಇಲ್ಲಿ ಆಗಿ ಇಲ್ಲಿ ಚೀನಿ ನೋಡ್ಬೋದು, ಈ ಚೀನಿ ಯಾವ ಥರ ಇದೆ ಅಂದ್ಬಿಟ್ಟು. ರೆಕ್ಕೆ ಪೂರ್ತಿ ಬಂದು ರೋಲ್ ಆಗಿದೆ, ಅಂದರೆ ಫುಲ್ಲು ಬಿಟ್ಟರೆ ಸಾಕು ಎರಡು ಮೂರು ಪಲ್ಟಿ ಒಂದೇ ಸಲ ಹೊಡೆಯೋಕೆ ನೋಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟ್ರೀಟ್ಮೆಂಟ್ನ ಮಾಡ್ಕೊಬರಬೇಕು. ಬಾಲ ಕಟ್ಕೊಂಡು ಎಲ್ಲ ಬಿಳಿ ಮೆಣಸು, ಸಾರಿ ಬಿಳಿ ಮೆಣಸು ನೀನು ಓದ್ ವಿಡಿಯೋದಲ್ಲಿ ಹಿಂಗೆ ಬಿಟ್ಟೆ, ಬಿಳಿ ಸಾಸಿವೆನ ಕೊಡ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ಬಾಜಿನ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು. ಹಾಗೆ ಇನ್ನು ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು ನಮ್ಮ ಪಟ ಯಾವ ಥರ ಇದೆ ಅಂದ್ಬಿಟ್ಟು. ಅದ್ರ ಕಣ್ಣು ಮಾತ್ರ ಫುಲ್ಲು ಮನೆಗೆ ಚೋರಿ ಆಗೋಗಿದೆ, ಹಾಲ್ಗಣ್ಣಿರೋ ಅಕ್ಕಿ ಒಳ್ಳೆ ಫುಲ್ಲು ರೆಡ್ ಜಂಗ್ಲಿ ಥರ ಕಾಯ್ತಾ ಇದೆ ನಮ್ಮ ಮನೆ ಫುಲ್ಲು ಚೋರಿ. ಈ ಓಮರ್ ಅಕ್ಕಿಗಳಿಗೆಲ್ಲ ಕಣ್ಣು ಅನಾರಿ ಯಾವ ಥರ ಹೊಡೆದಿರುತ್ತೋ ಆ ಥರ ಹೊಡಿತಾ ಇದೆ ಅಕ್ಕಿಗೆ. ಇದನ್ನು ಇವತ್ತೇನು ಮಾಡಬೇಕು ಅಂದರೆ ಚೋರಿ ಬಾಕ್ಸು ನೋಡಿ, ಬಲ ಕತ್ತರಿಸಿರೋ ಡಿಸೈನ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಡ್ತೀನಿ. ನೋಡಿ ರೆಕ್ಕೆ ಕಾಲು ಎಲ್ಲ ಫ್ರೀ ಮಾಡ್ಕೊತಾ ಇದೆ ಅಕ್ಕಿ. ಇವತ್ತೇನಿಲ್ಲ, ಇಲ್ಲಿರೋ ಯಾವ ಅಕ್ಕಿಗೆ ಊಟ ಹಾಕಲ್ಲ ನಾನು, ಬನ್ನಿ ಸಾಯಂಕಾಲ ಹಾಕೋದು. ಬ್ರೀಡಿಂಗ್ ಅಕ್ಕಿಗಳಿಗೆ ಮಾತ್ರ ಊಟ ಕೊಡ್ತೀನಿ ಅಷ್ಟೇ ಹೊರತು ಇನ್ನು ಯಾವ ಅಕ್ಕಿಗೂ ಕೊಡಲ್ಲ. ಹಾಗೆ ಈ ಪಟನ ಮಾತ್ರ ಚೋರಿ ಬಾಕ್ಸೊಳಗೆ ಹಾಕೊಬೇಕು. ರಾತ್ರಿ ಎಲ್ಲ ಅಕ್ಕಿಗಳಿಗೂ ಕಡಲೆಕಾಳು ಮೇವು ಕೊಟ್ಟಿರೋದ್ರಿಂದ ನಾನು ಬೆಳಗ್ಗೆ ಈಗ ಕೊಡೋಕೆ ಹೋಗಲ್ಲ, ಸ್ವಲ್ಪ ಡೈಜೆಸ್ಟ್ ಆಗಲಿ ಹೊಟ್ಟೆಲಿರೋದೆಲ್ಲ ಕರ್ಗಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕೊಡೋಕೆ ಹೋಗ್ತಾಯಿಲ್ಲ, ಬಂದು ಸಾಯಂಕಾಲ ಕೊಡ್ತೀನಿ. ಇವತ್ತು ಮತ್ತೆ ನಾನು ಪಟ ಮಾತ್ರ ಚೋರಿ ಬಾಕ್ಸ್ ಒಳಗೆ ಹಾಕಿ ಚೆನ್ನಾಗಿ ಒಣಗಿಸ್ತೀನಿ. ನಾಳೆ ಫ್ರೀ ಇದ್ದರೆ ಸ್ವಲ್ಪ ಅಕ್ಕಿನ ಎಬ್ಬರುಸಣ್ಣ ಅನ್ನೋದಕ್ಕೋಸ್ಕರ ನಾ ಒಣಗಿಸ್ತಾ ಇದ್ದೀನಿ. ಇಷ್ಟು ನನ್ನ ಹತ್ರ ಇರೋ ಅಕ್ಕಿಗಳೀಗ, ಎಕ್ಸ್ಕ್ಯೂಸ್ ಮಿ, ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.